ಮಹಿಳಾ ಶುಶ್ರೂಷೆ ಕೇಂದ್ರ ಅಂತ ಕರೀತಾರೆ. ಅವುಗಳ ಪರಿಸ್ಥಿತಿ ನೀವು ನೋಡಿದ್ದೀರಾ? ನಾನು ಸಾಂದರ್ಭಿಕವಾಗಿ ಇವತ್ತು ಕ್ಲಿಯರ್ ಟು ಪಿಕ್ಚರ್ ಈಗ ಇವತ್ತು ಪಾಪ ಇಲ್ಲಿರ್ತಕ್ಕಂಥ ಪಾಪ ಜನತೆ ಇದ್ದಾರೆ ಅವರು ನೇರವಾಗಿ ತೋರಿಸ್ತೀನಿ. ಇಲ್ಲಿ ಏನಾಗಿದೆ ಅಂದರೆ ಈ ಕಟ್ಟಡ ಏನೋ ಸ್ಟಾರ್ಟ್ ಮಾಡಿದ್ರು, ಆನಂತರ ಇದು ಎಷ್ಟು ದಿನ ವರ್ಕ್ ಆಯ್ತಾಯ್ತೋ ಗೊತ್ತಿಲ್ಲ. ಈಗ ಮೊದಲೇ ಕರೋನಾ ಬೇರೆ ಮತ್ತು ಓಮಿಕ್ರಾನ್ ಭೀತಿ ಬೇರೆ. ಇಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಹಣ್ಣಿಕೇರಿ ಗ್ರಾಮದ ಗ್ರಾಮಸ್ಥರು ಸಮಸ್ತ ಜನತೆ ಇವತ್ತು ಏನಾದ್ರೂ ಒಂದು ಪ್ರಾಥಮಿಕ ಚಿಕಿತ್ಸೆಗೆ ಹೋಗ್ಬೇಕಾದ್ರೆ ದೂರದ 13 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನಾಗನೂರ್ಗೋ ಅಥವಾ ಬೆಳಗಾವಿಗೋ ಹೋಗ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಇಂಥ ಪರಿಸ್ಥಿತಿ ಹಾಗಾಗಿ ಒಂದು ರೀತಿ ಏನಾಗಿದೆ ಅಂದರೆ ಇಲ್ಲಿ ವಿಶೇಷವಾಗಿ ಈ ಕಳಬಟ್ಟಿ ಸರಾಯಿಗಳ ಹಾವಳಿ ಸಹ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ನನಗೆ ಇಲ್ಲಿ ನೋಡಿದಾಗೆ ಗೊತ್ತಾಗಿದ್ದು. ಇಲ್ಲಿರ್ತಕ್ಕಂಥ ಸಾರಾಯಿ ಪ್ಯಾಕೆಟ್ಗಳು ಎದುರುಗಡೆ ನೇಸ್ತಿದ್ದಾರೆ. ಈಗ ಆಗ್ಬಿಟ್ರೆ ಇದೇನು ಪ್ರಾಥಮಿಕ ಆರೋಗ್ಯ ಉಪಕೇಂದ್ರವೋ ಅಥವಾ ಮಹಿಳಾ ಶುಶ್ರೂಷೆ ಕೇಂದ್ರವೋ ಅಥವಾ ಇದೇನಿದು ಸಾರಾಯಿ ಪ್ಯಾಕೆಟ್ಗಳ ಒಂದು ಕುಡುಕರ ತಾಣವು ಅಂತಕ್ಕಂಥದ್ದು ನನಗೆ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಹಾಗಾಗಿ ಇದೊಂದು ಸ್ಪೆಷಲ್ ಸ್ಟೋರಿಗೆ ನಾನು ಬಂದಿದ್ದೀನಿ. ಬನ್ನಿ ವೀಕ್ಷಕರೇ, ನಾನು ಇದನ್ನು ಸಮಗ್ರ ವರದಿ ತೋರಿಸ್ತೀನಿ. ಮಾನ್ಯ ಬೈಲಹೊಂಗಲ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಬೈಲಹೊಂಗಲ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಮತ್ತು ಸ್ಥಳೀಯ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು, ವಿಶೇಷವಾಗಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಸ್ಥಳೀಯಾಗಿರ್ತಕ್ಕಂಥ ಎಲ್ಲ ಕಟ್ಟಡಗಳು ಮತ್ತು ಸಂಪರ್ಕ ಒಂದು ಕೇಂದ್ರಗಳನ್ನ ಒಂದು ಜವಾಬ್ದಾರಿಯಲ್ಲಿ ಸ್ವಚ್ಛತೆಯಾಗಿ ಇಟ್ಕೊಳ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಅಧಿಕಾರ ಪರಿಮಿತಿ ಇದೆ. ಆದರೆ ನಾನಿವತ್ತು ಬೈಲಹೊಂಗಲ ಹಣ್ಣಿಕೇರಿಗೆ ಬಂದಿದ್ದೀನಿ, ಇಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲಿರ್ತಕ್ಕಂಥ ದಯವಿಟ್ಟು ಹಿಂದೆ ಏನಾಗೈತೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಟೀಕೆ ಮಾಡೋದಕ್ಕೆ ಹೋಗಲ್ಲ. ದಯವಿಟ್ಟು ಇನ್ಮೇಲಾದರೂ ಸಹ ಈ ಒಂದು ಪ್ರಾಥಮಿಕ ಆರೋಗ್ಯ ಉಪಕೇಂದ್ರನ ದಯವಿಟ್ಟು ಕಾರ್ಯರೂಪಕ್ಕೆ ಬರಬೇಕು ಮತ್ತು ಇಲ್ಲಿರ್ತಕ್ಕಂಥ ದಯವಿಟ್ಟು ಸ್ವಚ್ಛತೆ ಆಗಬೇಕು. ನೋಡ್ರಿ, ಒಂದು ರೀತಿ ಕುಡುಕರ ತಾಣ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥವ್ರು ಹೇಳ್ತಾವ್ರೆ. ಸ್ವತಃ ಪ್ರಾಯೋಗಿಕವಾಗಿ ಈ ಕುಡುಕರ ಸಾರಾಯಿ ಪ್ಯಾಕೆಟ್ಗಳು ವಿಷಯ ಕಳಬಟ್ಟಿ ಸಾರಾಯಿ ಪ್ಯಾಕೆಟ್ಗಳು, ಹಾಗಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸ್ ಠಾಣೆ ಅಧಿಕಾರಿಗಳು, ವಿಶೇಷವಾಗಿ ನೈಸರ್ಗಿ ಪೊಲೀಸ್ ನೈಸರ್ಗಿ ಪೊಲೀಸ್ ಠಾಣೆ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಒಂದು ಬೀಟ್ ಪೊಲೀಸ್ ಸಿಬ್ಬಂದಿ ದಯವಿಟ್ಟು ಇದ್ರ ಕಡೆ ಗಮನ ಹರಿಸ್ಬೇಕು. ಮತ್ತು ಆ್ಯಕ್ಚುಲಿ ಇದು ನಿಷೇಧ ಆಗಿದೆ ಅಂತದನ್ನ ದಯವಿಟ್ಟು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮಗ್ರ ವರದಿ ಜೊತೆಗೆ ವಿಶೇಷವಾಗಿ ನನ್ನ ಒಂದು ಮನವಿ. ಹಾಂ, ನಾವು ನಿಜವಾಗಿ ನೀವು ಹೇಳಿದಾಗ ಸರ್, ನಾವು ಇಲ್ಲಿಂದ 10 ಕಿಲೋಮೀಟರ್ ಇರ್ತಾ ನಾಗನೂರಿಗೆ ಹೋಗ್ಬೋದು ಅಥವಾ ಮಾರ್ಯಾಳ ಅಥವಾ ಬಂದ್ಬಿಟ್ರೆ ಬೈಲಹೊಂಗಲು. ಯಾವುದೇ ರೀತಿ ಸರ್ಕಾರದ ಉಪಯೋಗ ಅಂತ ನಮ್ಮ ಹಣ್ಣಿಕಿರಿ ಸ್ಥಳೀಯರಿಗೆ ಯಾವುದೇ ರೀತಿ ದೊರಕ್ತಾ ಇಲ್ಲ. ಏನೇನು ಸಮಸ್ಯೆ ಇದೆ ಸರ್ ಇಲ್ಲಿ? ಸರ್, ಇಲ್ಲಿ ನೀವು ನೋಡ್ತಾ ಇದ್ದಾರೆ, ಇಲ್ಲಿ ಎಲ್ಲ ಕುಡಿದ ಕಾಸು ಎಲ್ಲ ಪ್ಯಾಕೆಟ್ ಎಸಿತಾರೆ. ಏನ್ ಪ್ಯಾಕೆಟ್? ಇದು ಸರಾಯಿ ಪ್ಯಾಕೆಟ್ ಸರ್. ಓಕೆ, ಹೌದು ಸರ್, ಕಂಕ್ರೀಟ್ ಸರಾಯಿ ಪ್ಯಾಕೆಟ್ ಎಸಿತಾರೆ. ಮತ್ತೆ ಒಂದೊಂದು ರಾತ್ರಿಯಲ್ಲಿ ಇಲ್ಲಿ ಸ್ಪೆಟು ಆಡ್ತಾರೆ. ಅದೇ ರೀತಿ ಇಲ್ಲಿ ಎಲ್ಲ ಹಂದಿಗಳು ದನಾನು ಮೇಯಿಸ್ತಾರೆ ಇಲ್ಲಿ. ಮತ್ತೆ ಅವಕ್ಕೆ ಸರಿಯಾದ ಕೀಲಿ ಇಲ್ಲ ಸರ್ ಇಲ್ಲಿ. ಮಹಿಳಾ ಇವರ ನಮ್ಮ ನರ್ಸ್ಗಳು ವಾರಕ್ಕೆ ಅಥವಾ 15 ದಿವಸಕ್ಕೆ ಒಂದ್ಸಲ ಬರ್ತಾರೆ. ಓಕೆ, ಗರ್ಭಿಣಿಯರ ಚೆಕಿಂಗ್ ಬರ್ತಾರೆ. ಅವರು ಬಂದು ನಾವು ನೋಡಿದ್ದೆ ಅದು ಗರ್ಭಿಣಿಯರಿಗೆ ಒಂದು ಚೆಕಪ್ ಮಾಡ್ತಾರೆ. ಅದು ಬಂದಂತ ಗರ್ಭಿಣಿಯರು ಇದನ್ನೆಲ್ಲ ಅವ್ರು ಮೂಗು ಮುಚ್ಕೊಂಡು ಹೋಗೋ ರೀತಿಯಲ್ಲಿ ಸರ್ ಇಲ್ಲಿ ಅಂತ ವ್ಯವಸ್ಥೆ ಇದೆ. ಯಾವುದೇ ಅಧಿಕಾರಿಯೂ ಕೂಡ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾರೆ. ಹೇಳ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಜೋಳದ. ಹೇಳ್ರಿ ಜೋಳದವ್ರೆ, ಈಗ ಏನೇನು ಸಮಸ್ಯೆ ಇದೆ ಇಲ್ಲಿ ನೋಡಿದ್ರಿ ಸರ? ಇದನ್ನ ನಾವು ಕೈಯಿಂದ ಖರ್ಚು ಮಾಡಿ ಇದನ್ನ ಎಲ್ಲ ಕಸ ಆದರೂ ಇಟ್ಟ ಮಾಡ್ತಾ ಇರ್ತಾರೆ. ಹಾಂ, ಅದನ್ನ ನೀವು ಏನು ಕ್ರಮ ಕಲ್ಬೇಕು ಅನ್ನೋದು ಈಗ ನಮ್ಮ ಹುಡುಗ ಹೇಗಲ್ಲ. ಅವರ ಭಾಗವಹಿಸಿ ಒಂದಿಟ್ಟ ಕ್ರಮ ತಗೊಳ್ಬೇಕು ಇಷ್ಟ ಮುಖ್ಯ. ಹೌದಾ? ಮತ್ತೆ ಇಲ್ಲೇ ಚಿಕಿತ್ಸೆ ಕೊಡಂಗ ಆಗ್ಬೇಕು. ಹ್ಞೂ, ಇಲ್ಲೇ ಆಗ್ಬೇಕು. ಅದರ ಇದಾಟ ದುರಸ್ತಿ ಆಟ ಇಲ್ಲಿ ಆಗದಂತ ಹೇಳ್ಬೋದು. ಹಾಂ, ಇಲ್ಲಿ ಎಲ್ಲ ಇದನ್ನೆಲ್ಲ ಹೊಡೆದಾಗ್ತಾರೆ. ಹಾಂ,